ಕರ್ನಾಟಕದಲ್ಲಿ ಪ್ರಮುಖವಾಗಿ ಜ್ಞಾನಪೀಠ ಪ್ರಶಸ್ತಿ ಪಡೆದ ಮಹನೀಯರ ಮಾಹಿತಿ ಕನ್ನಡದಲ್ಲಿ ಪ್ರಥಮ ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತರು ಪ್ರೊಫೆಸರ್ ಕೆ ವಿ ಪುಟ್ಟಪ್ಪ ಇವರ ಕಾವ್ಯನಾಮ ಕುವೆಂಪು ಆಗಿದ್ದು ಇವರು ಹತ್ತೊಂಬತ್ತು ನೂರ ಅರವತ್ತೇಳರಲ್ಲಿ ಶ್ರೀರಾಮಾಯಣ ದರ್ಶನಂ ಎಂಬ ಕೃತಿಗೆ ಜ್ಞಾನಪೀಠ ಪ್ರಶಸ್ತಿ ಪಡೆದರು ಎರಡನೇದಾಗಿ ಶ್ರೀ ಡಾ ದರಾ ಬೇಂದ್ರೆ ಅಂದರೆ ದತ್ತತ್ರಯ್ ರಾಮಚಂದ್ರ ಬೇಂದ್ರೆಯವರು ರವರು ದತ್ತ ಎಂಬ ಕಾವ್ಯನಾಮದಿಂದ ಹತ್ತೊಂಬತ್ತು ನೂರ ಎಪ್ಪತ್ತ್ಮೂರರಲ್ಲಿ ನಾಲ್ಕು ತಂದಿ ಎನ್ನುವ ಕೃತಿಗೆ ಜ್ಞಾನಪೀಠ ಪ್ರಶಸ್ತಿ ಪಡೆದರು ಕರ್ನಾಟಕದಲ್ಲಿ ಮೂರನೇ ವ್ಯಕ್ತಿ ಶ್ರೀ ಶಿವರಾಮ್ ಕಾರಂತ್ ರವರು ಹತ್ತೊಂಬತ್ತು ನೂರ ಎಪ್ಪತ್ತೆಂಟರಲ್ಲಿ ಮುಕ್ಕಜ್ಜಿಯ ಕನಸುಗಳು ಎಂಬ ಕೃತಿಗೆ ಜ್ಞಾನಪೀಠ ಪ್ರಶಸ್ತಿ ಪಡೆದರು ಹಾಗೆಯೇ ಶ್ರೀ ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಇವರು ಶ್ರೀನಿವಾಸ್ ಎನ್ನುವ ಕಾವ್ಯನಾಮದಿಂದ ಹತ್ತೊಂಬತ್ತು ನೂರ ಚಿಕ್ಕ ವೀರ ರಾಜೇಂದ್ರ ಎನ್ನುವ ಕೃತಿಗೆ ಜ್ಞಾನಪೀಠ ಪ್ರಶಸ್ತಿ ಪಡೆದರು ಶ್ರೀ ವಿಕ್ರ ಗೋಕಕ್ ರವರು ವಿನಾಯಕ ಎನ್ನುವ ಕಾವ್ಯನಾಮದಿಂದ ಹತ್ತೊಂಬತ್ತು ನೂರ ತೊಂಬತ್ತೊಂದರಲ್ಲಿ ಭಾರತ ಸಿಂಧೂ ರಶ್ಮಿ ಎನ್ನುವ ಕೃತಿಗೆ ಜ್ಞಾನಪೀಠ ಪ್ರಶಸ್ತಿ ಪಡೆದರು ಹಾಗೆಯೇ ಶ್ರೀ ಯು ಆರ್ ಅನಂತಮೂರ್ತಿರವರು ಹತ್ತೊಂಬತ್ತರ ತೊಂಬತ್ನಾಲ್ಕರಲ್ಲಿ ಸಮಗ್ರ ಕೃತಿಗಳಿಗಾಗಿ ಜ್ಞಾನಪೀಠ ಪ್ರಶಸ್ತಿ ಪಡೆದರು ಹಾಗೆ ಡಾಕ್ಟರ್ ಗಿರೀಶ್ ಕಾರ್ನರ್ ಇವರು ಏಳನೇದು ಕನ್ನಡಿಗರು ಹತ್ತೊಂಬತ್ತೈರ ತೊಂಬತ್ತೆಂಟರಲ್ಲಿ ನಾಟಕ ಮತ್ತು ಸಾಹಿತ್ಯ ಎನ್ನುವ ಸಮಗ್ರ ಸಾಹಿತ್ಯ ಕೃತಿಗೆ ಜ್ಞಾನಪೀಠ ಪ್ರಶಸ್ತಿ ಪಡೆದರು ಡಾಕ್ಟರ್ ಚಂದ್ರಶೇಖರ್ ಕಂಬಾರ್ ಇವರು ಎರಡು ಸಾವಿರದ ಹತ್ತರಲ್ಲಿ ಸಮಗ್ರ ಸಾಹಿತ್ಯ ಕೃತಿಗೆ ಜ್ಞಾನಪೀಠ ಪ್ರಶಸ್ತಿ ಪಡೆದರು ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ ನಮಸ್ಕಾರ